ಹರೇಶ್ವರ ನಿವಾಸ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಾಸನಮನ ಸಂಚಿಕೆಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ನಾನು ಪ್ರಸ್ತುತಪಡಿಸಬೇಕಾಗಿರುವಂತ ಹಾಡು ಶ್ರೀನಿವಾಸ ದೇವರ ಮೇಲಿನ ಕೃತಿ ಗೋಪಾಲದಾಸರ ರಚನೆ ಕರಿಸೋ ಧಿಕ್ಕರಿಸೋ ಈ ಹಾಡಿನ ಮಹತ್ವ ಅಥವಾ ಅದರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋದಾದ್ರೆ ಗೋಪಾಲದಾಸರು ಅಥವಾ ಯಾರೇ ಆಗಲಿ ಶ್ರೀನಿವಾಸನ ಭಕ್ತರೇನೆ ಪ್ರತಿ ವರ್ಷ ಬ್ರಹ್ಮೋತ್ಸವ ಅಂತ ಅನ್ನುವಂಥದ್ದು ತುಂಬಾ ಎಲ್ಲರಿಗೂ ಸಡಗರದ ಸಂಭ್ರಮದ ಒಂದು ಪರ್ವಕಾಲ ಆಗ ಯಾಕೆ ಬ್ರಹ್ಮೋತ್ಸವ ಅಲ್ಲಿ ಶ್ರೀನಿವಾಸ ದೇವರ ಸನ್ನಿಧಾನದಲ್ಲಿ ನಡೆಯುತ್ತೆ ಅಂದ್ರೆ ಭಗವಂತ ಭೂಮಿಗೆ ಬಂದಿದ್ದು ವೈಶಾಖ ಮಾಸದಲ್ಲಿ ವೈಶಾಖ ಮಾಸದಲ್ಲಿ ಶ್ರೀನಿವಾಸನ ಮದುವೆ ಆಗುತ್ತೆ ಮದುವೆ ಆದ್ಮೇಲೆ ಯಾರೇ ಆಗಲಿ ಇದು ನಾವು ತಿಳ್ಕೊಳ್ಳಬೇಕಾಗಿರುವಂತ ವಿಷಯ ಮದುವೆ ಆದ ಮೊದಲ ಆರು ತಿಂಗಳು ನಾವು ಬೆಟ್ಟ ಹತ್ತಬಾರದು ಯಾವುದೇ ಬೆಟ್ಟ ಆಗಲಿ ದೇವರ ಸನ್ನಿಧಾನ ಬೆಟ್ಟದ ಮೇಲಿದ್ರೆ ಅಲ್ಲಿಗೆ ಹೋಗಬಾರದು ನಾವು ಮೈಲಿಗೆ ಆಗಿರುತ್ತೆ ಹಾಗಾಗಿ ಹೋಗಬಾರದು ಅದಾದ್ಮೇಲೆ ಆರು ತಿಂಗಳ ಆದ್ಮೇಲೆ ದೇವರನ್ನ ದರ್ಶನ ಮಾಡ್ಕೊಂಡು ಬರಬಹುದು ದೇವರ ಆಶೀರ್ವಾದ ಪಡ್ಕೊಂಡು ಬರಬಹುದು ಬೆಟ್ಟ ಮಾತ್ರ ಹತ್ತಬಾರದು ಅದರಲ್ಲೂ ತಿರುಪತಿ ಬೆಟ್ಟ ಯಾಕೆ ಹತ್ತಬಾರದು ಅಂದ್ರೆ ವಾದಿರಾಜರಿಗೆ ಹಾಗೆ ವ್ಯಾಸರಾಜರಿಗೆ ಇಡೀ ಬೆಟ್ಟ ಆ ಏಳು ಬೆಟ್ಟ ಏನಿದೆ ಅದು ಸಂಪೂರ್ಣವಾಗಿ ಸಾಲಿಗ್ರಾಮಮಯವಾಗಿ ಕಂಡಿತ್ತು ಹಾಗಾಗಿ ಅವರು ಬೆಟ್ಟ ಹತ್ತೋದಿರ್ಲಿ ಬೆಟ್ಟದ ಮೇಲೆ ಕೈ ತೊಳಿತಾ ಇರಲಿಲ್ಲ ಊಟ ಮಾಡ್ತಾ ಇರಲಿಲ್ಲ ಎಂಜಲಾಗುತ್ತೆ ದೇವರ ಸಾಲಿಗ್ರಾಮ ಪೂರ್ಣ ಸಾಲಿಗ್ರಾಮ ಅಂದ್ರೆ ಯಾವುದೇ ರೀತಿಯ ವಿಗ್ರಹ ನಾವು ಮನೆಗೆ ತಂದ್ರೆ ಅಥವಾ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದಾದ್ರೆ ಅದಕ್ಕೆ ಆಗಮೋಕ್ತವಾಗಿ ಎಲ್ಲ ಶಾಸ್ತ್ರಬದ್ಧವಾದ ಪೂಜೆಗಳನ್ನು ನಡೆದ ನಂತರವೇ ದಿನನಿತ್ಯದ ಪೂಜೆಗಳು ನಡೆಯೋದಕ್ಕೆ ಆ ವಿಗ್ರಹ ಯೋಗ್ಯವಾಗುತ್ತೆ ಅದು ದೇವರ ಮೂರ್ತಿ ಅಂತ ಕರೆಸ್ಕೊಳ್ಳುತ್ತೆ ಆದ್ರೆ ಸಾಲಿಗ್ರಾಮದ ವಿಶೇಷತೆ ಏನಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಆವಾಹನಾದಿ ಕಾರ್ಯಗಳು ನಡಿಬೇಕಾಗಿಲ್ಲ ಅದರಲ್ಲಿ ಅದು ಯಾವಾಗ ಚಕ್ರಾಂಕಿತ ಅದನ್ನು ಮೂಡುತ್ತೆ ಅವಾಗ್ಲಿಂದನೆ ಅದರಲ್ಲಿ ದೇವರ ಸನ್ನಿಧಾನ ಅನ್ನುವಂಥದ್ದು ಸಂಪೂರ್ಣವಾಗಿ ಬಂದಿರುತ್ತೆ ಯಾವುದೇ ವಿಗ್ರಹ ಇರಲಿ ಯಾವುದೇ ಲೋಹದ ವಿಗ್ರಹ ಇರಲಿ ಚಿನ್ನದ ವಿಗ್ರಹ ಆಗ್ಲಿ ಬೆಳ್ಳಿ ವಿಗ್ರಹ ಆಗ್ಲಿ ಸಾಲಿಗ್ರಾಮಕ್ಕೆ ಸಮ ಆಗುವಂತಹದ್ದಲ್ಲ ಹಾಗೆ ಆಗಿರ್ಬೇಕಾದ್ರೆ ವ್ಯಾಸರಾಜರಿಗೆ ಹಾಗೂ ವಾದಿರಾಜರಿಗೆ ಕನಸಿನಲ್ಲಿ ಇಡೀ ಬೆಟ್ಟ ಸಾಲಿಗ್ರಾಮಮಯವಾಗಿ ಕಂಡಿತ್ತು ಹಾಗಾಗಿ ಅವರು 12 ವರ್ಷ ವ್ಯಾಸರಾಜರು ಶ್ರೀನಿವಾಸ ದೇವರ ಸೇವೆ ಮಾಡಬೇಕಾದ್ರೆ 12 ವರ್ಷ ಅವರು ಪಾದ ಸ್ಪರ್ಶ ಮಾಡಿರೋದಿಲ್ಲ ಮಂಡಿಯಲ್ಲಿ ಬೆಟ್ಟ ಹತ್ತಿ ದೇವ್ರ ಸೇವೆ ಮಾಡಿ ನಂತರ ಮತ್ತೆ ಮಂಡಿಯಲ್ಲೇ ಇಳಿದು ಮುಂದಿನ ಕಾರ್ಯಗಳನ್ನ ಅವ್ರು ಬೆಟ್ಟದ ಕೆಳಗ್ ಮಾಡ್ತಾ ಇದ್ರು ಸ್ನಾನ ಮಾಡಿ ಶೌಚ ಪ್ರತಿಯೊಂದು ಪಾಠ ಪ್ರವಚನ ಪ್ರತಿಯೊಂದು ಕೂಡ ಬೆಟ್ಟದ ಕೆಳಗಡೆ ನಡೀತಾ ಇತ್ತು ಹೊರತು ಬೆಟ್ಟದ ಮೇಲೆಲ್ಲ ಬೆಟ್ಟದ ಮೇಲೆ ಸಂಪೂರ್ಣವಾಗಿ ಶ್ರೀನಿವಾಸನ ಸೇವೆಗೆ ಯಾವುದೇ ರೀತಿ ಬೇರೆ ಯಾವುದೇ ವಿಚಾರಗಳು ಪಾಠ ಕೂಡ ಮಾಡ್ತಾ ಇರ್ಲಿಲ್ಲ ಅಂದ್ರೆ ನಾವು ಯೋಚನೆ ಮಾಡ್ಬೇಕು ಆ ಬೆಟ್ಟಕ್ಕೆ ಎಷ್ಟು ಮಹತ್ವ ಇದೆ ಅಂತ ಆ ಬೆಟ್ಟದ ಹೆಸರೇ ವೆಂಕಟಾಚಲ ವೇನ್ ಅಂದ್ರೆ ಪಾಪ ಕಟ ಅಂದ್ರೆ ಕಡಿದು ಹಾಕೋದು ಅಥವಾ ಸುಟ್ಟು ಹಾಕುವಂತಹದ್ದು ವೆಂಕಟಾಚಲ ಮಹಾತ್ಮೆಯಲ್ಲಿ ಬರುತ್ತೆ ಒಬ್ಬ ಮಾಧವ ಅನ್ನೋ ಬ್ರಾಹ್ಮಣ ಒಳ್ಳೆ ಬ್ರಾಹ್ಮಣ ಆದ್ರೆ ಪೂರ್ವ ಜನ್ಮದ ಕರ್ಮಫಲ ಕಲಿ ಆದೇಶ ಆಗಿ ಕೆಟ್ಟ ಕರ್ಮಗಳನ್ನ ಮಾಡ್ತಾನೆ ಅದು ಹೇಳ್ತಾ ಹೋದ್ರೆ ತುಂಬಾ ವಿಸ್ತಾರವಾಗಿದೆ ಅದು ಇನ್ನೊಂದ್ಸಲ ಯಾವತ್ತಾರು ವೆಂಕಟಾಚಲ ಮಹಾತ್ಮೆ ಅಂತಾನೆ ಒಂದು ಸಪರೇಟ್ ಆಗಿ ಒಂದು ಸಂಚಿಕೆಯನ್ನು ಮಾಡೋಣ ಆದ್ರೆ ಅದು ಯಾಕೆ ತಗೊಂತಾ ಇದ್ದೀನಿ ಅಂದ್ರೆ ಆ ಬ್ರಹ್ಮಾಂಡ ಪುರಾಣದಲ್ಲೇ ಇದು ಉಲ್ಲೇಖ ಆಗಿದೆ ಮಾಧವ ಅನ್ನೋ ಬ್ರಾಹ್ಮಣ ಅಷ್ಟು ಪಾಪವನ್ನ ಮಾಡಿರ್ತಾನೆ ಮಾತಾ ಪಿತೃಗಳಿಗೆ ಅವನು ಕಡೆಗಾಲದಲ್ಲಿ ಪಿಂಡ ತರ್ಪಣ ಆಗ್ಲಿ ತರ್ಪಣ ಬೇಡ ಸಂಸ್ಕಾರ ಕೂಡ ಮಾಡೋದಕ್ಕೆ ಅವನು ಹೋಗಿರಲ್ಲ ಬೇರೆ ಸ್ತ್ರೀ ಸಂಪರ್ಕ ಆಗುತ್ತೆ ತನ್ನ ನಂಬ್ಕೊಂಡು ಬಂದಿರುವಂತಹ ಹೆಂಡತಿಯನ್ನ ಅವನು ಬಿಡ್ತಾನೆ ತನ್ನ ತಂದೆ ತಾಯಿಯನ್ನ ಬಿಡ್ತಾನೆ ಅವನ ಅಷ್ಟು ವರ್ಷಗಳ ಕಾಲ ಮಾಡ್ಕೊಂಡ್ ಬಂದಿದ್ದಂತಹ ಸಾಧನೆ ಬ್ರಾಹ್ಮಣತ್ವ ಪೂರ್ಣ ಬಿಡ್ತಾನೆ ಒಂದು ಹೆಣ್ಣಿಗೋಸ್ಕರ ಹೆಣ್ಮಕ್ಳ ದೊಡ್ಡ ಗುಣ ಎಲ್ಲಿ ನೋಡ್ಬೇಕಂದ್ರೆ ಆ ಹೆಣ್ಣು ಹೇಳ್ತಾಳೆ ಅವಳಿಗೆ ನೀನ್ ಒಳ್ಳೆ ಜನ ನನ್ನಂತ ಸಂಪರ್ಕ ನೀನ್ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಅವನಿಗೆ ಕಲಿ ಆದೇಶ ಹಾಗಿರುತ್ತೆ ಹಾಗೆ ಮಾಡಿಸ್ಬಿಡ್ತಾನೆ ದೇವರು ಅದಾದ ನಂತರ ಅವನಷ್ಟು ಪಾಪಕರ್ಮ ಮಾಡಿದ್ಮೇಲೆ ಎಲ್ಲಿ ಯಾವತ್ತಕ್ಕೋಸ್ಕರ ಅವನಷ್ಟೆಲ್ಲ ಬಿಟ್ಟು ಬಂದಿದ್ದ ಯಾವುದು ಶಾಶ್ವತ ಅಲ್ಲ ಆ ಹೆಣ್ಣು ಕೂಡ ಶಾಶ್ವತ ಅಲ್ಲ ಅವಳು ಒಂದಿನ ಮರಣ ಹೊಂದ್ತಾಳೆ ಅದಾದ್ಮೇಲೆ ಇವನ್ಗೆ ಒಬ್ಬಂಟಿತನ ಕಾಡುತ್ತೆ ಯಾವತ್ತೇ ಅಲ್ಲಿ ಒಬ್ಬರೇ ಇದ್ದಾಗ್ಲೇನೆ ನಾವು ಮಾಡಿದ ತಪ್ಪಾಗ್ಲಿ ಸರಿಯಾಗ್ಲಿ ನಮ್ಮ ಮನಸ್ಸಿಗೆ ಜಾಸ್ತಿ ಚುಚ್ತಾ ಇರುತ್ತೆ ತಪ್ಪು ಮಾಡಿದ್ರೆ ನಾವು ಅದೆಲ್ಲ ಇವನಿಗೆ ಯಾವಾಗ ಅವಳು ಸಾವನ್ನಪ್ತಾಳೆ ತದನಂತರದಲ್ಲಿ ಇವನಿಗೆ ಗೊತ್ತಾಗುತ್ತೆ ನಾನು ಮಾಡಿದ ತಪ್ಪು ಆ ಪ್ರಾಯಶ್ಚಿತ್ತದ ಬೆಂಕಿಯಲ್ಲಿ ಅವನು ಬೇಯ್ತಾ ಇರ್ತಾನೆ ಹೀಗೆ ನಡೀತಾ ಹೋಗ್ಬೇಕಾದ್ರೆ ಯಾರೋ ಒಂದಷ್ಟು ಜನ ಗುಂಪು ವೆಂಕಟಾಚಲ ಯಾತ್ರೆಗೆ ಅಂತ ಹೊರಡ್ತಾ ಇರ್ತಾರೆ ಅಲ್ಲಿ ಹೋಗ್ಬೇಕಾದ್ರೆ ಇವನಿಗೆ ಅವ್ರನ್ನ ನೋಡಿದಾಗ ಅವರ ಮುಖದಲ್ಲಿದ್ದ ತೇಜಸ್ಸು ಹಾಗೇನೆ ಆ ಗುಂಪನ್ನು ನೋಡಿದಾಗ
ಮುಂಚೆ ನಾನು ಇವ್ರ ತರನೇ ಇದ್ದೆ ಅಲ್ವಾ ಅನ್ನೋದೊಂದು ಅವನಿಗೆ ಮನವರಿಕೆ ಆಗಿ ಅವ್ರ ಹಿಂದೆನೆ ನಡೀತಾ ಹೋಗ್ತಾನೆ. ಅವರೆಲ್ಲರೂ ಕೂಡ ಪರ್ವತದ ಯಾತ್ರೆಯ ಹೇಗೆ ಅದನ್ನ ಮಾಡ್ಬೇಕು ಅನ್ನೋ ಪದ್ಧತಿ ಇದೆ, ಯಾತ್ರಾ ಪದ್ಧತಿ ಹೇಗಿದೆ. ಹಾಗೆ ಮೊದಲು ಕಪಿಲಾ ತೀರ್ಥಕ್ಕೆ ಹೋಗಿ ಅಲ್ಲಿ ಪಿತೃಗಳಿಗೆ ತರ್ಪಣವನ್ನ ಕೊಡ್ತಾರೆ. ಅವ್ರಿಗೆಲ್ಲ ಎಲ್ಲಾ ತರದ ಫೆಸಿಲಿಟೀಸ್ ಇರುತ್ತೆ, ಹಾಗಾಗಿ ದಾನ ಆಗ್ಲಿ ಧರ್ಮ ಆಗ್ಲಿ ತರ್ಪಣ ಆಗ್ಲಿ ಎಲ್ಲವನ್ನು ಮಾಡ್ತಿರ್ತಾರೆ. ಆದ್ರೆ ಇವನ್ಗೆ ಏನು ಇರೋದಿಲ್ಲ, ಎಲ್ಲವನ್ನ ಕಳ್ಕೊಂಡು ಇವನು ಭಿಕಾರಿಯಾಗಿ ಓಡಾಡ್ತಾ ಇರ್ತಾನೆ. ಇವನು ಇವ್ರ ಜೊತೆ ಬಂದಿರ್ತಾನೆ, ಮಣ್ಣಿನಲ್ಲಿ ಈ ತರ್ಪಣವನ್ನ ಕೊಡ್ತಾನೆ. ಮಣ್ಣಿನಲ್ಲೇನೆ ಅನ್ನ ಉಂಡೆ ಮಾಡಿ, ಅನ್ನದುಂಡೆ ಹೇಗ್ ಮಾಡ್ತಾರೆ ಹಾಗೆ ಅಲ್ಲೇ ತರ್ಪಣ ಕೊಡ್ತಾರೆ. ಪಿತೃಗಳು ಅದಕ್ಕೇನೆ ಸಂತೃಪ್ತರಾಗಿ ಆಶೀರ್ವಾದ ಮಾಡ್ತಾರೆ. ಅಂದ್ರೆ ನಾವಿಲ್ಲೇನೆ ಕೊಡಬಹುದು, ಆದ್ರೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ನಮ್ಮ ಮನಸ್ಸಲ್ಲಿ ಆ ಶ್ರದ್ಧೆ ಇರಬೇಕು, ಅವಾಗ ನಾವೇನ್ ಕೊಟ್ಟರು ಅದು ಶ್ರಾದ್ದ ಆಗುತ್ತೆ. ಹಾಗಾಗಿ ಅವನು ಅಷ್ಟು ಪಶ್ಚಾತ್ತಾಪದ ಬೆಂಕಿನಲ್ಲಿ ಬೆಂದು ನಾನು ಮಾಡಿದ ತಪ್ಪು ನನ್ನ ಕ್ಷಮಿಸಿ ಅನ್ನೋ ಒಂದು ಮನವಿ ಇಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ತರ್ಪಣ ಕೊಟ್ಟಾಗ ಮಣ್ಣಿನ ಉಂಡೆಯನ್ನೇ ಅವರು ಸ್ವೀಕಾರ ಮಾಡ್ತಾರೆ. ಹಾಗೆ ಅಲ್ಲಿ ಅವ್ರಿಗೆ ಅವರ ಪಿತೃಗಳ ಆಶೀರ್ವಾದ ಸಿಗುತ್ತೆ. ಮುಂದೆ ಅವನು ಬೆಟ್ಟ ಹತ್ತಬೇಕು. ಬೆಟ್ಟ ಬರೀ ಬೆಟ್ಟ ಕಲ್ಲು ಅಂತ ನಾವು ಅನ್ಕೊಂತೀವಿ, ಖಂಡಿತ ಹಾಗೆ ಅನ್ಕೋಬಾರ್ದು. ಅದು ನಾವ್ ಹೇಗೆ ಅನುಸಂಧಾನ ಮಾಡ್ಬೇಕು ಅಂದ್ರೆ ಅದು ಸ್ವಯಂ ಶೇಷದೇವರು. ಶೇಷದೇವರು ವೈಕುಂಠದಲ್ಲಿದ್ದಾಗ್ಲೂ ಶ್ರೀನಿವಾಸನ್ ಸೇವೆ ತಪ್ಸಲ್ಲ, ಭೂಮಿಗೆ ಬಂದ್ರು ದೇವರು ಅಲ್ಲೂ ತಪ್ಸಲ್ಲ. ನಾವೇ ಎಲ್ಲಾರು ಹೋಗ್ಬೇಕಾದ್ರೆ ಫಸ್ಟ್ ಫುಡ್ ಬೆಡ್ ರೆಡಿ ಮಾಡ್ಕೊಂತೀವಿ. ಫುಡ್ಡಿಗೆ ಬಕುಳ ಮಾತೆ ಬಂದಿದ್ಲು, ಆಗ್ಲೇ ಅವತಾರ ಆಗಿತ್ತು. ಹಿಂದಿನ ಜನ್ಮದಲ್ಲಿ ಯಶೋಧಾ ದೇವಿ ಆಗಿದ್ದವಳು, ಮದುವೆಯನ್ನ ನೋಡಿಲ್ಲ, ಕೃಷ್ಣನ್ ಬಾಲ್ಯ ದಿನಗಳನ್ನೆಲ್ಲ ನೋಡಿದೀನಿ, ಆದ್ರೆ ಪ್ರಮುಖ ಘಟ್ಟ ತನ್ನ ಮಗನ ಮದುವೆ ಅದನ್ನ ನೋಡಿಲ್ಲ ಅಂತ ಕೃಷ್ಣನ್ ಬೇಡ್ಕೊಂಡಾಗ ಕೃಷ್ಣ ನಿನ್ಗೋಸ್ಕರ ಅಂತಾನೇನೆ ನಾನು ಕಲಿಯುಗದಲ್ಲಿ ಮದುವೆ ಆಗ್ತೀನಿ, ಅವಾಗ ನೀನು ಭೀಕ್ತಿಯಾಗಿ ನೀನ್ ಮೆರಿಬಹುದು ಅಂತ ವರ ಕೊಟ್ಟು ಕೃಷ್ಣ ಅವತಾರದಲ್ಲಿ ಮುಂದೆ ಕಲಿಯುಗಕ್ಕೆ ಬಂದಾಗ ಅವಳೆ ರೆಡಿಯಾಗಿರ್ತಾಳೆ, ಫುಡ್ಡಿಗೆ ರೆಡಿಯಾಗಿರ್ತಾಳೆ. ಬಕುಳ ಮಾತೆ ತಾಯಿ ಸ್ಥಾನದಲ್ಲಿ ಇರ್ತಾಳೆ. ಬೆಡ್ಡಿಗೆ ಶ್ರೀನಿವಾಸ ಭಗವಂತ ವೈಕುಂಠದಲ್ಲಿದ್ರು ಶೇಷದೇವರೇ ಆಗ್ತಾರೆ, ಭೂಲೋಕಕ್ಕೆ ಬಂದ್ರು ಶೇಷದೇವರೇ ಇರ್ತಾರೆ. ಶೇಷದೇವರ ಅಂತರ್ಯಾಮಿಯಾಗಿ ಭಾರತೀ ರಮಣ ಮುಖ್ಯ ಪ್ರಾಣ ದೇವರು ಅವರಲ್ಲಿ ನಿಂತಿರ್ತಾರೆ. ಹಾಗಾಗಿ ಇಡೀ ಬೆಟ್ಟ ಬರೀ ಕಲ್ಲು ಅಥವಾ ಮಣ್ಣು ಅಥವಾ ಟಾರ್ ರೋಡ್ ಅಲ್ಲ, ಬೆಟ್ಟ ಹತ್ತಬೇಕಾದ್ರೆ ನಮ್ಗೆ ಈ ಅನುಸಂಧಾನ ಇರಬೇಕು. ಶೇಷದೇವರನ್ನ ಹತ್ಕೊಂಡು ಅದರ ಮೇಲೆ ನೆಲೆಸಿರುವಂತಹ ಶ್ರೀನಿವಾಸನನ್ನ ದರ್ಶನ ಮಾಡೋದಕ್ಕೆ ನಾವು ಹೋಗ್ತಾ ಇದೀವಿ ಅನ್ನೋ ಅನುಸಂಧಾನ ಇದ್ರೆ ಖಂಡಿತವಾಗ್ಲೂ ನಾವು ಏನೇ ಅನ್ಕೊಂಡಿದ್ರು ಅಥವಾ ಏನೇ ತಪ್ಪು ಮಾಡಿದ್ರು ಅದು ಹೋಗುತ್ತೆ. ಇವನ್ ಇನ್ನೇನ್ ಬರ್ತಾನೆ ಮಾಧವ ಬ್ರಾಹ್ಮಣ, ಬೆಟ್ಟ ಹತ್ಬೇಕು, ಒಂದ್ ಹೆಜ್ಜೆ ಬೆಟ್ಟದ ಮೆಟ್ಲ ಮೇಲೆ ಇಡ್ತಾನೆ. ಅವನ ಪಾಪ ಕರ್ಮಗಳು ಇಷ್ಟು ದಿನ ಏನ್ ಮಾಡಿದ್ದ, ಇಷ್ಟು ವರ್ಷ ಸಂಪಾದನೆ ಮಾಡಿದ್ದ ಪಾಪ ಕರ್ಮಗಳೆಲ್ಲವೂ ಕೂಡ ವಮನ ರೂಪದಲ್ಲಿ ಹೊರಗ್ ಬರುತ್ತೆ. ವಮನ ಅಂದ್ರೆ ವಾಂತಿ, ವಾಂತಿ ರೂಪದಲ್ಲಿ ಹೊರಗ್ ಬರುತ್ತೆ. ಆ ವಾಂತಿಯ ದುರ್ವಾಸನೆ ಪ್ರಖರತೆ ಎಷ್ಟಿತ್ತಂದ್ರೆ ಸತ್ಯಲೋಕದವರೆಗೂ ಮುಟ್ಟತ್ತಂತೆ, ಅಷ್ಟು ಪಾಪ ಮಾಡಿದ್ನಂತೆ. ಹಾಗಾಗಿ ಬ್ರಹ್ಮಲೋಕಕ್ಕೆ ಸತ್ಯಲೋಕಕ್ಕೆ ಹೋದಾಗ ಬ್ರಹ್ಮದೇವರು ಕೆಳಗಿಳಿದ್ ಬರ್ತಾರೆ. ಯಾಕೆ ಏನಾಯ್ತು ಅಂತ ಕೇಳಿದಾಗ ತನ್ನ ವೃತ್ತಾಂತ ಪೂರ್ತಿ ಹೇಳ್ತಾನೆ. ಹೀಗಿದ್ದೋ ನಾನು, ಹೀಗಾಗಿದ್ದೆ, ಇವಾಗ ತೆರೆದು ಪಶ್ಚಾತ್ತಾಪ ಆಗ್ತಿದೆ ನನ್ಗೆ, ಹಾಗಾಗಿ ದೇವ್ರ ಸನ್ನಿಧಾನಕ್ಕೆ ಹೊರಟಿದ್ದೀನಿ, ಆದ್ರೆ ದೇವ್ರಿಗೆ ನನ್ ಬರೋದು ಇಷ್ಟ ಇಲ್ಲ ಅಂತ ಕಾಣತ್ತೆ, ಹಾಗಾಗಿ ನನ್ನ ಇಲ್ಲೇ ತಡಿತಾ ಇದ್ದಾನೆ ಅಂದಾಗ ಬ್ರಹ್ಮದೇವ್ರು ಹೇಳ್ತಾರೆ, ಇಲ್ಲ ದೇವ್ರಿಗೆ ನೀನ್ ಕರೆಸ್ಕೋಬೇಕು ಅಂತ ಇದ್ದಿದ್ದಕ್ಕೆ ನೀನ್ ಇಲ್ಲಿಗೆ ಬಂದಿದೀಯ, ಹಾಗಾಗಿನೆ ನಿನ್ ಒಳಗಿದ್ದ ಪಾಪ ಕರ್ಮಗಳೆಲ್ಲ ಈಗ್ಲೇ ಹೊರಗೋಗಿದೆ ಅಂತ ಹೇಳ್ತಾರೆ. ಅವಾಗಲಿಂದನೆ ಅದಕ್ಕೆ ಹೆಸರು ಬಂದಿದ್ದು ವೇಂಕಟಾಚಲ. ಅಂದ್ರೆ ಮಾಡಿದ ಪಾಪಗಳನ್ನ ಕಠ ಅಥವಾ ಸುಡೋ ಅಂತ ಶಕ್ತಿ ಇರುವಂತಹ ಏಕೈಕ ಪರ್ವತ ವೇಂಕಟಾಚಲ. ಅಂದ್ಮೇಲೆ ನಾವು ಅರ್ಥ ಮಾಡ್ಕೋಬೇಕು, ಆ ಪರ್ವತಕ್ಕೆ ಒಡೆಯನಾದ ಭಗವಂತನಿಗೆ ಇನ್ನೆಷ್ಟು ಶಕ್ತಿ ಇರಬಹುದಲ್ವಾ. ತಾವು ಕೂತಿರೋ ಕಡೆ ಭಗವಂತನನ್ನ ಸ್ಮರಣೆ ಮಾಡಿದ್ರೆ ಸಾಕು, ನಮ್ ಪಾಪ ಕರ್ಮಗಳೆಲ್ಲ ಹೋಗುತ್ತೆ. ಹಾಗೆ ಎಲ್ರಿಗೂ ಇಂಥ ಪರ್ವತ, ಇಷ್ಟು ಶಕ್ತಿ ಇರುವಂತಹ ಪರ್ವತ, ಅಷ್ಟು ಶಕ್ತಿಶಾಲಿ ಅಂತ ಭಗವಂತ, ಕರುಣಾಪೂರ್ಣ ಭಗವಂತನನ್ನ ನೋಡ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಅದರಲ್ಲೂ ಬ್ರಹ್ಮೋತ್ಸವವನ್ನ ಗೋಪಾಲದಾಸರು ಒಂದು ವರ್ಷನೂ ತಪ್ಪಿಸಿರ್ಲಿಲ್ಲ. ಆದ್ರೆ ಯಾವುದೋ ಏನೋ ಒಂದು ಸಮಯ ಸಂದರ್ಭ ಅಂತ ಒಂದಿರುತ್ತಲ್ಲ, ಅದರಿಂದಾಗಿ ಅವ್ರಿಗೆ ಕೆಲವ ವರ್ಷಗಳ ಕಾಲ ಅವ್ರಿಗೆ ಬ್ರಹ್ಮೋತ್ಸವದ ಲಭ್ಯ ಆಗೋದಿಲ್ಲ. ಅವ್ರಿಗೆ ಅವಾಗ ದೇವ್ರ ದರ್ಶನ ಮಾಡುವಂತ ಲಭ್ಯ ಅವರಿಗೆ ಸಿಗೋದಿಲ್ಲ. ಅವಾಗ ಮಾಡಿದಂತ ಕೃತಿ ಈ ಕೃತಿ, ಯಾಕಿಷ್ಟು ನನ್ನನ್ನ ಹಿಂಸೆ ಮಾಡ್ತಾ ಇದೆಯಾ ಶ್ರೀನಿವಾಸ, ನಿನ್ನ ಸನ್ನಿಧಾನಕ್ಕೆ ಕರ್ಕೊ, ಬ್ರಹ್ಮೋತ್ಸವ ನೋಡಿ ವರ್ಷದ ಮೇಲಾಗ್ತಾ ಬಂತು, ನಿನ್ ಸನ್ನಿಧಾನಕ್ ಬಂದ್ರೆ ವರ್ಷದ ಮೇಲಾಗ್ತಾ ಬಂತು, ಅದರಲ್ಲಿ ಬ್ರಹ್ಮೋತ್ಸವದಲ್ಲಿ ನಾನು ಗೆಜ್ಜೆ ಕಟ್ಟಿ ನಿನ್ಗೆ ಸೇವೆ ಮಾಡ್ತಾ ಇದ್ದೆ, ಹಾಡ್ ಹಾಡ್ತಾ ಇದ್ದೆ, ಗಂಟ್ಲು ಬಿಗ್ದು ಹಾಡ್ ಹಾಡ್ತಾ ಇದ್ದೆ, ನನ್ಗೆ ಆದ್ರೂ ಆಯಾಸ ಆಗ್ತಿರ್ಲಿಲ್ಲ
ಅಂತಹ ಪರ್ವಕಾಲದಲ್ಲಿ ನನ್ನನ್ನು ಕರೆಸ್ಕೊಂತಾ ಇದ್ರ, ಆದ್ರೆ ಇವಾಗ ನೀನ್ ಒಂದ್ಸಲ ನನ್ನ ವರ್ಷ ಆದ್ರೂ ಕೂಡ ನನ್ನ ಕರೆಸ್ಕೊಂಡಿಲ್ಲ. ಆ ಒಂದು ದೈನ್ಯತೆಯಿಂದ ಗೋಪಾಲದಾಸರು ಶ್ರೀನಿವಾಸ ದೇವರನ್ನ ಬೇಡ್ಕೊಳ್ಳುವಂತಹ ಹಾಡು ಈ ಕೀರ್ತನೆ. ಇವಾಗ ನಾನು ಇದನ್ನ ನಿಮ್ಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಕಡೇ ಚರಣದಲ್ಲಿ ಒಂದ್ ಭಾಗ ಬರುತ್ತೆ, ಅದರಲ್ಲಿ ನಾವ್ ಇವಾಗ್ಲೂ ಕೂಡ ದೇವರನ್ನ ನೋಡ್ಬೋದು. ಎಲ್ಲೇ ಆಗ್ಲಿ ಛತ್ರಿಗಳಿರುತ್ತೆ, ಚಾಮರ ಇರುತ್ತೆ, ದೇವ್ರನ್ನ ಕರ್ಕೊಂಡ್ ಬರ್ತಾರೆ, ಒಳ ಹೋಗ್ತಾನೆ. ಆದ್ರೆ ಈ ಹಾಡ್ನಲ್ಲಿ ಹೇಳಿರೋ ತರ ಯಾವುದೋ ಕಾಲದಲ್ಲಿ, ಅಂದ್ರೆ ಸುಮಾರು ವರ್ಷಗಳ ಹಿಂದೆ, ನೂರಾರು ವರ್ಷಗಳ ಹಿಂದೆ ಈ ಹಾಡು ಕೀರ್ತನೆಯನ್ನ ದಾಸರು ಬರೆದಿರುವಂತಹದ್ದು. ಈಗ್ಲೂ ಕೂಡ ಅದೇ ರೀತಿ ಶ್ರೀನಿವಾಸ ಬರ್ತಾನೆ, ಬಿಳಿ ಛತ್ರಿಗಳ ನೆರಳಲ್ಲಿ ಬರುವ ಗೋಪಾಲ ವಿಠಲರೇಯ ಅಂತ ಕರೆದಿದ್ದಾರೆ ಕಡೆಯ ಸಾಲಿನಲ್ಲಿ ಅಂಕಿತವನ್ನ ಹೇಳ್ಬೇಕಾದ್ರೆ. ತುಂಬಾ ಚೆನ್ನಾಗಿರುವಂತಹ ಹಾಡು. ಮತ್ತು ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಹಾಡು ನಾನು ದಾಸ ಸಾಹಿತ್ಯದಲ್ಲಿ ಮೊದಲನೇ ಹಾಡು ನಾನು ಕಲ್ತಿದ್ದು ಈ ಹಾಡನೆ, ಅದು ಶ್ರೀನಿವಾಸ ದೇವ ಸಂವಿಧಾನದಲ್ಲೇ ಕಲ್ತಿದ್ದು. ಬೆಟ್ಟದ್ಮೇಲೆ ಅದು ಕೂಡ ಅವತ್ತು ಗರುಡೋತ್ಸವ ಇತ್ತು. ಅದ್ ಇವಾಗ ಜ್ಞಾಪಿಸ್ಕೊಂಡು ನಮಗೆ ರೋಮಾಂಚನ ಆಗುತ್ತೆ. ಗರುಡೋತ್ಸವ ನಾವು ಪ್ರತಿ ವರ್ಷ ಬ್ರಹ್ಮೋತ್ಸವಕ್ಕೆ ಹೋಗ್ತಾ ಇದ್ವಿ, ಕಾರಣಾಂತರಗಳಿಂದ ಕೊರೋನಾ ಇರೋದ್ರಿಂದ ಇವಾಗ ದೇವರೇ ಹೊರಗೆ ಬರ್ತಾ ಇಲ್ಲ. ದೇವ್ರ ಉತ್ಸವ ಪೂರ್ಣ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅದು ಹೇಳಲಿಕ್ಕೆ ಆಗಲ್ಲ. ಲಕ್ಷಾಂತರ ಜನ ಇರ್ತಾರೆ, ಒಂದ್ ಸಾಸಿವೆ ಕಾಳು ಹಾಕಿದ್ರು ಕೂಡ ನೆಲಕ್ಕೆ ಬೀಳುತ್ತೋ ಇಲ್ವೋ ಅನ್ನೋ ಅಷ್ಟು ಜನ ಇರ್ತಾರೆ. ಅಷ್ಟು ಜನರ ಮಧ್ಯದಲ್ಲಿ ಚಿನ್ನದ ಗರುಡನ್ನ ಭಗವಂತ ಆರೋಹಣ ಮಾಡಿಕೊಂಡು ಅವತ್ ಒಂದೇ ದಿನ ಒಳಗಡೆ ಮೂಲ ವಿಗ್ರಹಕ್ಕೆ ಹಿಂದಿನ ರಾಜರುಗಳು ಹಾಗೂ ಶ್ರೀನಿವಾಸ ದೇವರ ಮಾವ ಹೆಣ್ಕೊಟ್ ಮಾವ ಆಕಾಶ ರಾಜ ಅವ್ರು ಕೊಟ್ಟಿರೋ ಒಡವೆಗಳನ್ನೆಲ್ಲ ಅವತ್ ಒಂದ್ ದಿನ ಹೊರಗೆ ತಂದು ಉತ್ಸವ ಮೂರ್ತಿಗೆ ಅಲಂಕಾರ ಮಾಡ್ತಾರೆ. ಉತ್ಸವ ಮೂರ್ತಿ ಇಷ್ಟಿದ್ರೆ ಗರುಡನ್ ಮೇಲೆ, ಇಷ್ಟು ದೊಡ್ಡ ಗರುಡನ್ ಮೇಲೆ ಕೂತಿರ್ತಾನೆ ಸ್ವಾಮಿ, ಗರುಡನ ಕೆಳಗೆ ಹೋಗ್ತಿರುತ್ತೆ ಒಡವೆಗಳು, ಕಾಸಿನ ಸರ, ಸಹಸ್ರ ನಾಮ ಮಾಲ, ಹಾಗೆ ಅವನ್ ಕಟ್ಕೊಳ್ಳುವಂತಹ ಸೊಂಟಕ್ಕೆ ಕಟ್ಟೋ ಅಂತಹ ವಂಕಿ ಪೂರ್ಣ, ಅಷ್ಟು ಒಡವೆಗಳನ್ನ ಹೊರಗಡೆ ಉತ್ಸವ ಮೂರ್ತಿಗೆ ಅಲಂಕಾರ ಮಾಡಿ ಪೂರ್ಣ ನಾಲ್ಕು ಮಾಡ ಬೀದಿಗಳಲ್ಲಿ ಉತ್ಸವ ಮಾಡ್ತಾರೆ. ಅದು ಹೇಳಲಿಕ್ಕೆ, ವರ್ಣನೆ ಮಾಡ್ಲಿಕ್ಕೆ ಆಗದಲ್ಲಿರುವಂತಹ ಸನ್ನಿವೇಶ ಅದು. ಪ್ರಾಯಶಃ ಅದಕ್ಕೋಸ್ಕರನೇ ಗೋಪಾಲದಾಸರಿಗೆ ಬೇಜಾರಾಗಿತ್ತು ಅನ್ಸುತ್ತೆ, ಬ್ರಹ್ಮೋತ್ಸವವನ್ನು ನೋಡಕ್ ಆಗ್ತಾ ಇಲ್ಲ ವರ್ಷಗಳ ಅಂತರ ಹಿಂದಿಂದ ಅಂತ. ಹಾಗೆ ಮಾಡ್ಬೇಕಾದ್ರೆ ನಾವು ಪುಷ್ಕರಣಿಗೆ ಬರ್ತಾರೆ ದೇವರು, ಒಂದ್ ಪ್ರದಕ್ಷಿಣೆ ದೇವಸ್ಥಾನ ಪೂರ್ಣ ಪ್ರದಕ್ಷಿಣೆ ಬಂದು ಅಷ್ಟು ಜನಸ್ತೋಮದ ಮಧ್ಯೆ ಪುಷ್ಕರಣಿ ಹತ್ರಕ್ಕೆ ಬಂದು ಕಡೆಯ ಒಂದು ಮಂಗಳಾರತಿ ಆಗುತ್ತೆ, ಅದು ಉತ್ಸವ ಮುಗಿತಾ ಇದೆ ಅನ್ನುವಂತ ಒಂದು ಸೂಚನೆ. ಅಲ್ಲಿ ಮಹಾಮಂಗಳಾರತಿ ಆಗುತ್ತೆ, ದೇವರನ್ನ ಪುಷ್ಕರಣಿ ಕಡೆ ತಿರುಗಿಸಿರ್ತಾರೆ. ಅವಾಗ ಭಕ್ತರು ಯಾರು ನೋಡಕ್ಕಾಗಲ್ಲ ದೇವ್ರನ್ನ, ಹಿಂಗ್ ಉಲ್ಟಾ ತಿರ್ಕೊಂಡ್ಬಿಟ್ಟಿರ್ತಾನೆ. ನಾವ್ ಇವಾಗ ತಿರುಗ್ತಾನೆ ಶ್ರೀನಿವಾಸ, ಅವಾಗ ತಿರುಗ್ತಾನೆ ಶ್ರೀ, ನಾವು ಮುಂದೆ ದೇವ್ರ ಮುಂದೆ ನಾವು ಪ್ರೊಸೆಷನ್ ಅಲ್ಲಿ ಬರ್ತಾ ಇರ್ತೀವಿ, ಒಂದೊಂದು ಪಾರ್ಟ್ ಹಾಕೊಂಡು, ಒಂದೊಂದು ಒಂದೊಂದು ರೂಪ ಧಾರಣೆ ಮಾಡ್ಕೊಂಡು, ನಾವು ಮೇಕಪ್ ಮಾಡ್ಕೊಂಡು, ಒಂದೊಂದು ರಾಮಾಯಣ ಅಥವಾ ಮಹಾಭಾರತ ಯಾವ್ದಾದ್ರು ಒಂದು ಸನ್ನಿವೇಶವನ್ನ ನಾವು ಆಕ್ಟ್ ಮಾಡ್ತಾ ನಾವು ಮುಂದೆ ಬರ್ತಾ ಇರ್ತೀವಿ, ನಮಗೆ ದೇವ್ ದರ್ಶನ ಆಗೋದಿಲ್ಲ ಅವಾಗ. ಸೊ ನಾವು ಭಕ್ತ ಜನ ಮುಂದೆ ನೀನವರ ಹಿಂದೆ ಅಂತ ವಿಜಯದಾಸ ಬರ್ದಿರೋ ಹಾಗೆ ಅಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ಭಕ್ತರೆಲ್ಲ ಮುಂದೆ ಹೋಗ್ತಾರೆ, ತದ ನಂತರದಲ್ಲಿ ಕಡೆಯೇಗೆ ದೇವ್ರು ಬರ್ತಾನೆ. ಹಾಗೆ ದೇವ್ರು ಬರ್ತಾ ಇರ್ಬೇಕಾದ್ರೆ ನಾವು ದೇವ್ರು ನೋಡಕ್ ಆಗೋದಿಲ್ಲ, ಅದಕ್ಕೆ ನಾವು ಒಂದ್ ಕಡೆ ಬಂದು ನಿಂತ್ಕೊಂಡ್ವಿ. ಅಖಂಡ ಅಂತ ಏನಿದೆ ಅಲ್ಲೆಲ್ಲ ದೀಪ ಹಚ್ಚಿರ್ತೀವಿ ನಾವು, ಅಲ್ಲಿ ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಸನ್ನಿಧಾನ ಇದೆ, ಅಲ್ಲಿ ನಿಂತ್ಕೊಂಡಿದೀವಿ. ಎತ್ತರದಲ್ಲಿ ಇದ್ರೆ ಶ್ರೀನಿವಾಸ ಕಾಣ್ತಾನೆ ಅಂತ ತಿರುಗ್ತಾನೆ ಇಲ್ಲ ದೇವ್ರು, ಎಷ್ಟೇ ಅಲ್ಲಿರೋರು ಪ್ರಯತ್ನ ಪಡ್ತಾ ಇದಾರೆ, ಎತ್ತಿದ್ದಾರೆ, ತಿರುಗಿಸ್ತಿದ್ದಾರೆ, ಆಗ್ತಾ ಇಲ್ಲ, ಅದು ಅವ್ರಿಗೆ ಆಗ್ತಿಲ್ವ, ಅಥವಾ ಶ್ರೀನಿವಾಸನ ಇಚ್ಛೆ ಇನ್ನೂ ಸ್ವಲ್ಪ ಹೊತ್ತು ನಿಂತ್ಕೋಬೇಕು, ಅಕ್ಕಪಕ್ಕದಲ್ಲಿರೋ ಜನರು ನೋಡ್ಬೇಕು ತನ್ನ ದರ್ಶನ ತಗೊಳ್ಳಿ ಅಂತ ನಿಂತೀವ ಗೊತ್ತಿಲ್ಲ. ಆದ್ರೆ ದೇವ್ರು ತಿರುಗ್ತಾ ಇರ್ಲಿಲ್ಲ, ನಮಗ್ ದರ್ಶನ ಅಂತೂ ಸಿಗ್ತಾ ಇರ್ಲಿಲ್ಲ. ಅವಾಗ ನಮ್ ಗುರುಗಳು ಹಾಡ್ತಾ ಇದ್ರು, ಮತ್ತೆ ಅದೇ ಟೈಮಲ್ಲಿ ನಮಗೂ ಹೇಳ್ಕೊಟ್ಟಂತಹ ಹಾಡು ಈ ಹಾಡು. ಕಡೆಗೆ ಅಂಕಿತ ಬರೋ ಹೊತ್ತಿಗೆ ಶ್ರೀನಿವಾಸ ಪೂರ್ಣ ಈ ಕಡೆ ತಿರುಗಿ ನಮಗೆ ದರ್ಶನ ಕೊಟ್ಟಂತಹ ಒಂದು ಅದೊಂದು ಕ್ಷಣ ನನ್ನ ಜೀವನದಲ್ಲಿ ಮರೆಯೋದಿಕ್ಕಾಗಲ್ಲ. ಅದು ನನಗೆ ಮೊದಲನೇ ಬ್ರಹ್ಮೋತ್ಸವ, ನಾನು ಹೋಗಿದ್ ಮೊದಲನೇ ಬ್ರಹ್ಮೋತ್ಸವ, ನಾನು ಕಲ್ತಿದ್ ಮೊದಲನೇ ಹಾಡು, ಹಾಗಾಗಿ ನನ್ನ ಸುಮಾರು ಮೊದಲುಗಳು ಆ ಕ್ಷಣದಲ್ಲಿತ್ತು. ಹಾಗಾಗಿ ಈ ಹಾಡು ನನಗೆ ತುಂಬಾ ಹತ್ತಿರವಾದಂತಹ ಹಾಡು. ಎಲ್ಲಾ ಹಾಡುಗಳು ಇಷ್ಟ, ಆದ್ರೆ ಈ ಹಾಡು ಅಗ್ರಸ್ಥಾನದಲ್ಲಿರುತ್ತೆ. ಹಾಗಾಗಿ ನಾನು ಈ ಹಾಡನ್ನ ಇವಾಗ ನಿಮ್ಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ಕರಿಸೋ ಧಿಕ್ಕರಿಸೋ ಆದರಿಸೋ ಯಾಗಾದರೂ ಬರುವೇ
ನಡಿಗೆ ನಾ ಬರುವೆ ತಿರುಮಲೇಶನೆ ನಿನ್ನ ಪದ ಸಂದರುಶನವು ಇಲ್ಲದಲ ಹಿಂದಿಗೆ ಮರುಷ ಸಂಪೂರ್ತಿಯಾಯ್ತು ಮನ ಎದ್ದರಿ ಧರಿದು ನಿನಗೆ ರಗುತ್ತಿದೆ ಮನ ಕರಿಸೋ ಧಿಕ್ಕರಿಸೋ ಆದರಿಸೋ ಯಾಗಾದರೂ ಬರುವೆ ನಿನ್ನಡಿಗೆ ನಾ ಬರುವೆ ತಿರುಮಲೇಶನೆ ನಿನ್ನ ಪದ ಸಂದರುಶನವು ಇಲ್ಲದಲೆ ಹಿಂದಿಗೆ ವರುಷ ಸಂಪೂರ್ತಿಯಾಯ್ತು ಮನ ಎದ್ದರಿ ಧರಿದು ನಿನಗೆ ರಗುತ್ತಿದೆ ಮನ ಕರಿಸೋ ಧಿಕ್ಕರಿಸೋ ಆದರಿಸೋ ಯಾಗಾದರೂ ಬರುವೆ ನಿನ್ನಡಿಗೆ ನಾ ಬರುವೆ ಪಿಡಿದು ತಾಳಗಳ ತಮ್ಮಡಿಗಳೊಡಗೆ ಗೆಜ್ಜೆ ಕಟ್ಟಿ ಆರ್ಭಟಿಸಿ ಮನ ಮುಟ್ಟಿ ಪಿಡಿದು ತಾಳಗಳ ತಮ್ಮಡಿಗಳೊಡಗೆ ಗೆಜ್ಜೆ ಕಟ್ಟಿ ಆರ್ಭಟಿಸಿ ಮನ ಮುಟ್ಟಿ ಜಡೆಗರಿಯ ಶುಕ ಭಾಷ್ಪ ಪುಲ್ಕಿಸಿ ಒಡಲ ಗಂಟಲ ಬಿಗಿದು ಮೃದು ತೊದಲು ನುಡಿಗಳನ್ನು ನುಡಿಸುವರ ಕಾಣದೆ ಒಡಗುತ್ತಿದೆ ಎನ್ನ ಕಂಗಳಿ ಕೊನೆ ಕರಿಸೋ ಧಿಕ್ಕರಿಸೋ ಆದರಿಸೋ ಯಾಗಾದರೂ ಬರುವೆ ನಿನ್ನಡಿಗೆ ನಾ ಬರುವೆ ದುರ್ವಾದಿಗಳು ನಿನ್ನ ಸರ್ವೋತ್ತಮತವ ಧಿಕ್ಕರಿಸೆ ದುರ್ಮತವ ಕಿಕ್ಕರಿಸೆ ದುರ್ವಾದಿಗಳು ನಿನ್ನ ಸರ್ವೋತ್ತಮತವ ಧಿಕ್ಕರಿಸೆ ದುರ್ಮತವ ಕಿಕ್ಕರಿಸೆ ಹರಿಯೇ ನೀ ಸರ್ವೋತ್ತಮನು ಎಂದರಿ ದುಡಂಗುರ ಹೊಯಿಸಿ ಸಾರುವ ಪರಮ ಭಾಗವತ ರಂಗ್ರಿ ಪಾಂಸಕ್ಕೆ ತ್ವರ ಬಡಿಸುತ್ತಿದೆ ಎನ್ನ ಈ ಶಿರ ಕರಿಸೋ ಧಿಕ್ಕರಿಸೋ ಆದರಿಸೋ ಯಾಗಾದರೂ ಬರುವೆ ನಿನ್ನಡಿಗೆ ನಾ ಬರುವೆ ಬಗೆ ಬಗೆ ರತುನಗಳ್ ಬಿಗಿದ ವಾಹನಗಳನೇರಿ ರಥವೇರಿ ಊದಿಸಲು ತುತ್ತೂರಿ ಬಗೆ ಬಗೆ ರತುನಗಳ್ ಬಿಗಿದ ವಾಹನಗಳನೇರಿ ರಥವೇರಿ ಊದಿಸಲು ತುತ್ತೂರಿ ಹಗಲು ಪಂಜಿನ ಬೆಳಕಿನಲ್ಲಿ ಝಗಝಗಿ ಪಹಾರಾವಳಿಯ ಬಿಳಿ ಛತ್ರಿಗಳ ನೆರಳಲಿ ಬರುವ ಚೆಲುವ ಚೆನ್ನಿಗನೆ ವೇಣುಗೋಪಾಲ ವಿಠಲ ಕರಿಸೋ ಧಿಕ್ಕರಿಸೋ ಆದರಿಸೋ ಯಾಗಾದರೂ ಬರುವೆ ನಿನ್ನಡಿಗೆ ನಾ ಬರುವೆ ತಿರುಮಲೇಶನೆ ನಿನ್ನ ಪದ ಸಂದರುಶನವು ಇಲ್ಲದಲೆ ಹಿಂದಿಗೆ ವರುಷ ಸಂಪೂರ್ತಿಯಾಯ್ತು ಮನ ಎದ್ದರಿ ಧರಿದು ನಿನಗೆ ರಗುತ್ತಿದೆ ಮನ ಕರಿಸೋ ಧಿಕ್ಕರಿಸೋ ಆದರಿಸೋ ಯಾಗಾದರೂ ಬರುವೆ ನಿನ್ನಡಿಗೆ ನಾ ಬರುವೆ ನಿನ್ನಡಿಗೆ ನಾ ಬರುವೆ ನಿನ್ನಡಿಗೆ ನಾ ಬರುವೆ ಆ